ಗ್ಯಾರಂಟಿಯ ಹೆಸರಿನಲ್ಲಿ ಬಡವರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಹಾಗೂ ಈಗ ಬಂದುಬಿಟ್ರು. ಆ ಗುಂಪುಗಾರಿಕೆ ಸಾಕಷ್ಟು ಇದೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ಹೇಳಿದರೆ ನಮ್ಮ ಅಪ್ಪನ್ನ ಹೇಗಾರು ಮಾಡಿ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರ್ಸೋದಕ್ಕೆ ಹೋರಾಟ ಮಾಡೋಣ ಅಂತ, ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡಿಬೇಕು ಅನ್ನೋದ ಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಕಾಂಗ್ರೆಸ್ಸಿನ ನಾಯಕ ಸಿದ್ದರಾಮಯ್ಯನವರು ಅವ್ರ ಮಗ ಈ ರೀತಿ ಅವರು ಭಯಭೀತರಾಗಿ ಅವ್ರ ಪಕ್ಷದ ನಾಯಕರುಗಳಿಗೆ ಕರೆ ಕೊಡ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು 5 ವರ್ಷ ಉಳಿಸ್ಕೊಂಡು ಹೋರಾಟ ಮಾಡಬೇಕು ಅಂತ. ಕಾಂಗ್ರೆಸ್ಸಲ್ಲಿ ಎಲ್ಲೋ ಸರಿ ಇಲ್ಲ ಅಂತ ಅವರೇ ಒಪ್ಕೊಂಡಂಗೆ ಆಯ್ತಲ್ಲ. ನಾನು ಹೇಳೋದು ಪ್ರಶ್ನೆ ಅಲ್ಲ ಇದು. ನಾವು ಮುಂಚೆಯಿಂದನೂ ಹೇಳ್ತಿದ್ದೀವಿ ಇದು 5 ವರ್ಷ ಇರೋ ಸರ್ಕಾರ ಅಲ್ಲ. ಆದರೆ ಅವ್ರ ಮಗನೇ ಹೇಳ್ಯಾನೆ 5 ವರ್ಷ ಕಾಂಗ್ರೆಸ್ಸಿನ ಸರ್ಕಾರದ ಮುಂದುವರಿಬೇಕು, ಅವ್ರ ಮುಖ್ಯ ಅವ್ರ ಅಪ್ಪ ಮುಖ್ಯಮಂತ್ರಿ ಮುಂದುವರಿಬೇಕು. ಯಾಕೆ ಮುಂದುವರಿಬೇಕು? ಹಲೋ ಅಪ್ಪ ಲೂಟಿ ಮಾಡಿದ್ರು ಟ್ರಾನ್ಸ್ಫರ್ ಲೆಕ್ಕದಲ್ಲಿ. ಇದನ್ನು ಜನನೂ ಇಷ್ಟಪಡೋದಿಲ್ಲ, ಅಧಿಕಾರಿಗಳು ಇಷ್ಟಪಡೋದಿಲ್ಲ. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಲೂಟಿ. ಹಾಗಾಗಿ ಇಂಥ ಲೂಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ